ಓಂ ನಮೋ ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ ಇಂದಿನ ಪ್ರಧಾನಾಂಶಗಳು ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕ ಪವಿತ್ರ ದ್ರವ್ಯಗಳಲ್ಲಿ ಮಿಂದೆದ್ದ ಪರಮ ಪಾವನಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಲಯದಲ್ಲಿ ಷಷ್ಠಿ ಮಹೋತ್ಸವ ಮಾಂಗೊಂಡುವಿನಲ್ಲಿ ಸ್ವಾಮಿಗೆ ನಡೆದ ಅದ್ದೂರಿ ರಥೋತ್ಸವ ಮಂಗಳೂರಿನ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ಆಲಯದಲ್ಲಿ ದೀಪೋತ್ಸವ ಜ್ಯೋತಿಯ ಕಾಂತಿಯಲ್ಲಿ ದೇವರನ್ನು ದರ್ಶಿಸಿದ ಭಕ್ತಜನ ಕೊಡಗಿನ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿಗೆ ಬ್ರಹ್ಮರಥೋತ್ಸವ ಕೂಡುಗಿಯಲ್ಲಿ ರಥದಲ್ಲಿ ವಿಹರಿಸಿ ಅನುಗ್ರಹಿಸಿದ ಸ್ವಾಮಿ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರ ಮಧ್ಯಾಹ್ನ ಅಭಿಷೇಕವನ್ನು ನಯನ ಮನೋಹರವಾಗಿ ನೆರವೇರಿಸಲಾಯಿತು ಇದರ ಅಂಗವಾಗಿ ಶ್ರೀ ಪದ್ಮಾವತಿ ದೇವಿಯನ್ನು ದೇವಾಲಯದ ಅಭಿಷೇಕ ತೋಟದಲ್ಲಿ ಏರ್ಪಡಿಸಲಾಗಿದ್ದ ಸ್ನಾನ ಪೀಠದಲ್ಲಿ ಆಸೀನಗೊಳಿಸಿದರು ನಂತರ ಪವಿತ್ರ ದ್ರವ್ಯಗಳಾದ ಹಾಲು ಮೊಸರು ಜೇನುತುಪ್ಪ ಎಳನೀರಿನಿಂದ ವೇದ ಮಂತ್ರೋಚ್ಚಾರಣೆಯೊಂದಿಗೆ ಪಾಂಚರಾಗಿರುವ ಬೇಜಾವರ ಮಠದ ಆಡಳಿತಕ್ಕೆ ಒಳಪಟ್ಟ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವವು ವೈಭವದಿಂದ ಜರುಗಿತು ಈ ನಿಮಿತ್ತ ದೇವರಿಗೆ ವಿಶೇಷ ಅಲಂಕಾರ ಪೂಜೆಯನ್ನು ನಿರ್ವಹಿಸಲಾಯಿತು ನಂತರ ಆಶ್ಲೇಷ ಬಲಿಯನ್ನು ಮಾಡಿ ತೀರ್ಥ ಮಂಟಪದ ಎದುರಿಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಉತ್ಸವ ಮೂರ್ತಿಗೆ ಆರತಿಯನ್ನು ಬೆಳಗಿದರು ಬಳಿಕ ಬಲಿ ಉತ್ಸವದೊಂದಿಗೆ ರಥಾರೋಹಣವನ್ನು ವೈಭವದಿಂದ ನೆರವೇರಿಸಲಾಯಿತು ಮಂಗಳೂರಿನ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿರುವ ಶ್ರೀ ಮಂಜುನಾಥ ದೇವರಿಗೆ ವಿಶೇಷ ಪೂಜೆಯನ್ನು ಸಮರ್ಪಿಸಲಾಯಿತು ಬಳಿಕ ಭಕ್ತರು ಭಜನೆ ಹಾಗೂ ನಾಮ ಸಂಕೀರ್ತನೆಯನ್ನು ನಿರ್ವಹಿಸಿ ದೇವಾಲಯದಲ್ಲಿ ದೀಪಗಳನ್ನು ಬೆಳಗಿ ದೇವರಿಗೆ ದೀಪ ನೀರಾಜನವನ್ನು ಸಮರ್ಪಿಸಿದರು Thank you.
ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ನೈವೇದ್ಯ ವಿರಾಮದಲ್ಲಿ ಬೆಂಗಳೂರಿನ ಟಿಟಿಡಿ ಎಲ್ಎಸಿ ಅಧ್ಯಕ್ಷರಾದ ಶ್ರೀ ಸಂಪತ್ ರವಿನಾರಾಯಣ್ ದಂಪತಿಗಳು ದರ್ಶಿಸಿದರು. ದರ್ಶನ ನಂತರ ಎಸ್ವಿಬಿಸಿಯೊಂದಿಗೆ ಮಾತನಾಡುತ್ತಾ ಎಸ್ವಿಬಿಸಿ ಕನ್ನಡ ವಾಹಿನಿಯ ಕಾರ್ಯಕ್ರಮಗಳು ಹಾಗೂ ಚಾನೆಲ್ ನಿರ್ವಹಣೆಯ ಕಾರ್ಯಯೋಜನೆಗಳ ಬಗ್ಗೆ ತಿಳಿಸಿದರು. ನಮೋ ವೆಂಕಟೇಶಯ್ಯ, ನಮಸ್ಕಾರ. ಕನ್ನಡ ಎಸ್ವಿಬಿಸಿ ಚಾನೆಲ್ ಶುರುವಾಗಿ ಈಗ ಸ್ವಲ್ಪ ತಿಂಗಳಾಯಿತು. ತುಂಬ ಚೆನ್ನಾಗಿ ಬರಬೇಕಂತ ಕೆಲಸ ಮಾಡ್ತಾ ಇದ್ವಿ. ಈಗ ಫಂಡ್ಸ್ ಅಲೋಕೇಷನ್, ಹೊಸ ಬಿಲ್ಡಿಂಗ್ ಎಲ್ಲ ರೆಡಿ ಆಗ್ತಾ ಇದೆ. ಹೊಸ ಪ್ರೋಗ್ರಾಮ್ಸು ಕನ್ನಡಿಗರಿಗೆ ಸಂಬಂಧವಾಗಿ ಅಲ್ಲಿ ಎಲ್ಲ ಒಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇದೆ. ಈಗ ಉಪನ್ಯಾಸಗಳು, ಆಮೇಲೆ ಹರಿಕಥ, ಸಂಗೀತ ಎಲ್ಲ ಇದು ಮಾಡಿ ಈಗ ತೆಲುಗು ನಂಬರ್ ಒನ್ನಲ್ಲಿ ಇದೆ. ವರ್ಲ್ಡ್ನಲ್ಲಿನೇ ಎಸ್ ವಿ ಬಿ ಸಿ ತೆಲುಗು ಭಕ್ತಿ ಚಾನೆಲ್ನಲ್ಲಿ ನಂಬರ್ ಒನ್ ಇದೆ. ಅದೇ ಥರ ಕನ್ನಡನೂ ಮಾಡಬೇಕು. ಇದು ಕನ್ನಡವ್ರಿಗೂ ಚೆನ್ನಾಗಿರುತ್ತೆ, ಇದರ ದೇಶದಲ್ಲಿ ಇರೋ ಕನ್ನಡವ್ರಿಗೂ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾಡ್ತಾ ಇದ್ವಿ. ನೀವೆಲ್ಲ ಎಸ್ ವಿ ಬಿ ಸಿ ನೋಡಿ ಎಲ್ಲ ಇದು ಆಗಬೇಕು. ನಮ್ಮ ಅಧ್ಯಕ್ಷರಾಗಿ ಅಲ್ಲಿ ಕನ್ನಡನ ಎಲ್ ಎ ಸಿ ಅಧ್ಯಕ್ಷರಾಗಿ ಎಸ್ ಎ ಸಿ ಟೀಮ್ ಮೆಂಬರ್ಸ್ ಎಲ್ಲ ಅದಕ್ಕೋಸ್ಕರ ಎಲ್ಲ ಫಂಡ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡೋಕ್ಕೆ ಎಲ್ಲ ತಯಾರಾಗಿದ್ವಿ. ಸೊ ಈಗ ಎಸ್ ವಿ ಬಿ ಸಿನ ಎಲ್ಲರೂ ನೋಡಿ ದೇವರ ಅನುಗ್ರಹ, ತಾಯಿ ಅನುಗ್ರಹ ಇರಲಿ ಪರಿಪೂರ್ಣವಾಗಿ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡಿಗಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಈ ನಿಮಿತ್ತ ಸುಬ್ರಹ್ಮಣ್ಯ ದೇವರಿಗೆ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಯಿತು. ನಂತರ ಅರ್ಚಕರು, ವೇದ ಪಂಡಿತರು ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಆ ನಂತರ ರಥಕ್ಕೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಬೆಳ್ಳಿಯ ಕವಚಕ್ಕೆ ಪೂಜೆಗಳನ್ನು ಸಲ್ಲಿಸಿ ರಥದಲ್ಲಿ ಆಸೀನಗೊಳಿಸಲಾಯಿತು. ರಥೋತ್ಸವದಲ್ಲಿ ವಿಶೇಷವಾಗಿ ಮಂಗಳವಾದ್ಯ, ಗೊಂಬೆ ಕುಣಿತ, ಹುಲಿವೇಷ ಕುಣಿತ, ಕೇರಳದ ಚಂಡೆ ವಾದ್ಯ ರಥೋತ್ಸವಕ್ಕೆ ಮೆರುಗನ್ನು ನೀಡಿತು. ಸಹಸ್ರಾರು ಮಂದಿ ಭಕ್ತರು ರಥವನ್ನು ಎಳೆದು ಕೃತಾರ್ಥರಾದರು. ತಿರುಮಲೆಯ ಅನ್ನಮಯ್ಯ ಭವನದಲ್ಲಿ ಶನಿವಾರ ಬೆಳಗ್ಗೆ ಡಯಲ್ ಯುವರ್ ಇಒ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಟಿಟಿಡಿಗೆ ಸಂಬಂಧಿಸಿದ ಯಾವುದೇ ಸಂದೇಹಗಳು, ಸಲಹೆ ಸೂಚನೆಗಳನ್ನು ಭಕ್ತಾದಿಗಳು ದೂರವಾಣಿ ಕರೆ ಮಾಡಿ ನೇರವಾಗಿ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ಅವರೊಂದಿಗೆ ಮಾತನಾಡಿ ತಿಳಿಸಬಹುದಾಗಿದೆ. ಭಕ್ತರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0877226261. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು. ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ನಗರದ ಸಾರಿಗೆ ನಗರದಲ್ಲಿ ನೆಲೆಸಿರುವ ಶ್ರೀ ಲಲಿತನಾಗೇಶ್ವರಿ ದೇವಾಲಯದ 22ನೇ ವಾರ್ಷಿಕೋತ್ಸವದ ನಿಮಿತ್ತ ಶ್ರೀ ಚಂಡಿಕಾಯಾಗ ಮಹೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಮೊದಲಿಗೆ ಗಣಪತಿ ಪೂಜೆಯನ್ನು ನಿರ್ವಹಿಸಿ ಆಲಯ ಆವರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶ್ರೀ ಕ್ಷೇತ್ರ ಪಣೋಲಿ ಬೈಲ್ನಲ್ಲಿರುವ ಶ್ರೀ ಕಲ್ಲುರ್ಟಿ ಶ್ರೀ ಕಲ್ಕುಡ ದೈವಗಳ ವಾರ್ಷಿಕ ಕೋಲ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು.
ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ದೈವಗಳು ಆವೇಶಗೊಂಡು ವಾರ್ಷಿಕ ಕೋಲ ಸೇವೆ ಪಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ವಿಗ್ರಹವನ್ನು ವಿವಿಧ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿತ್ತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅನುಗ್ರಹಿತರಾದರು. ಹುಬ್ಬಳ್ಳಿಯ ಕೊರ್ಲಹಳ್ಳಿಯಲ್ಲಿರುವ ಶ್ರೀ ಉತ್ತರಾದಿ ಮಠದಲ್ಲಿ ಶ್ರೀ ಸತ್ಯವೀರ ತೀರ್ಥರ ಆರಾಧನಾ ಮಹೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಶ್ರೀ ಸತ್ಯವೀರ ತೀರ್ಥರ ಬೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಶ್ರೀ ಸತ್ಯವೀರ ತೀರ್ಥರ ಉತ್ಸವ ಮೂರ್ತಿಯನ್ನು ಗಜವಾಹನದಲ್ಲಿ ಆಸೀನಗೊಳಿಸಿ ಉತ್ಸವವನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ವಿಶೇಷ ಮಹೋತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಶ್ರೀ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಿ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಶ್ರೀ ಬಲಮುರಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಶ್ರೀ ಕನಕ ದುರ್ಗಮ್ಮ ದೇವಿಯನ್ನು ಸಕಲ ವಸ್ತ್ರಾಭರಣಗಳು ಪರಿಮಳ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ಬಳಿಕ ವಿಶೇಷವಾಗಿ ಶುಕ್ರವಾರದ ಪೂಜೆಯನ್ನು ನೆರವೇರಿಸಲಾಯಿತು. ತರುವಾಯ ಶ್ರೀ ಲಕ್ಷ್ಮೀ ನರಸಿಂಹ, ಶ್ರೀ ವಿಘ್ನೇಶ್ವರ ಹಾಗೂ ಶ್ರೀ ಯಲ್ಲಮ್ಮ ದೇವಿಯರನ್ನು ಶೃಂಗರಿಸಿ ಮಂಗಳಾರತಿಯನ್ನು ಬೆಳಗಿದರು. Thank you.
ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಕೋಲಾರ ಮತ್ತು ಬಂಗಾರಪೇಟೆ ರಸ್ತೆಯ ಅಂಚಾಳ್ ಗೇಟ್ ಓಂಕಾರ ಕ್ಷೇತ್ರ ಶ್ರೀ ನವಗ್ರಹ ಸಮೇತ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೀಪೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ವರ್ಣಮಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ದೇವರ ಎದುರಿನಲ್ಲಿ ಪ್ರಧಾನ ಜ್ಯೋತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ತಾಳಮೇಳಗಳು ಮಂಗಳವಾದ್ಯಗಳ ನಡುವೆ ದೀಪೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಭಕ್ತಾದಿಗಳು ದೇವಾಲಯ ಹೊರಾಂಗಣ ಮತ್ತು ಒಳಾಂಗಣದಲ್ಲಿ ಹಣತೆಗಳನ್ನು ಬೆಳಗಿದರು. ತರುವಾಯ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಮುಂಡರಗಿಯ ಶ್ರೀ ವಿಠಲ ದೇವಸ್ಥಾನದಲ್ಲಿ ದೀಪೋತ್ಸವ ಅತ್ಯಂತ ವಿಶೇಷವಾಗಿ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ವಿಠಲ ರುಕ್ಮಿಣಿಯನ್ನು ಸುಂದರವಾಗಿ ಅಲಂಕರಿಸಿದರು. ನಂತರ ಭಕ್ತಾದಿಗಳು ಭಜನೆಯನ್ನು ಮಾಡುತ್ತಾ ದೇವಾಲಯ ಹೊರಾಂಗಣ ಹಾಗೂ ಒಳಾಂಗಣದಲ್ಲಿ ಹಣತೆಗಳನ್ನು ಬೆಳಗಿದರು. ಆನಂತರ ಗರ್ಭಗುಡಿಯಲ್ಲಿರುವ ದೇವರು ಹಾಗೂ ಉಪಾಲಯದ ದೇವರುಗಳಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಶ್ರೀ ಕರುಮಾರಿಯಮ್ಮ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ನೂತನ ಸೀರೆ, ಆಕರ್ಷಕ ಆಭರಣಗಳು, ಪರಿಮಳ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ನಂತರ ಅಮ್ಮನವರಿಗೆ ಅಷ್ಟೋತ್ತರ ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಧನ್ಯರಾದರು. ಉಪಾಲಯದಲ್ಲಿರುವ ಶ್ರೀ ವೈಷ್ಣವಿ ದೇವಿಯನ್ನು ಶೃಂಗರಿಸಿ ಮಂಗಳಾರತಿಯನ್ನು ಬೆಳಗಿದರು. ಮೈಸೂರಿನ ಮಂಡಿ ಮೊಹಲ್ಲಾದ ಶ್ರೀ ಯಲ್ಲಮಾಂಬ ಚಂದ್ರಗುಪ್ತಾಂಬ ದೇವಸ್ಥಾನದಲ್ಲಿ ಶುಕ್ರವಾರದ ವಿಶೇಷ ಪೂಜೆಯನ್ನು ಸಮರ್ಪಿಸಲಾಯಿತು. ಈ ನಿಮಿತ್ತ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿರುವ ದಿಡಿಗ ಗ್ರಾಮದಲ್ಲಿರುವ ಶ್ರೀ ಮಾರಿಕಾಂಬದೇವಿ ದೇವಾಲಯ ಜೀರ್ಣೋದ್ಧಾರ ಕುಂಭಾಭಿಷೇಕ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ಆಲಯ ಯಾಗಶಾಲೆಯಲ್ಲಿ ಚಂಡಿಕಾ ಯಾಗವನ್ನು ನಿರ್ವಹಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. Thank you.
ನಂತರ ಪ್ರತಿಷ್ಠಾಪಿತ ಕಲಶಗಳನ್ನು ದೇವಾಲಯದ ಮುಖ್ಯಸ್ಥರು ಶಿರದ ಮೇಲೆ ಹೊತ್ತು ಗ್ರಾಮ ಪ್ರದಕ್ಷಿಣೆಯಾಗಿ ತಂದು ಮಹಾಕುಂಭಾಭಿಷೇಕವನ್ನು ನೆರವೇರಿಸಿದರು. ಭಕ್ತಾದಿಗಳು ವಿಶೇಷ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು. ತರುವಾಯ ಶ್ರೀ ಮಾರಿಕಾಂಬಾ ದೇವಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಡಿಸೆಂಬರ್ 4ನೇ ತಾರೀಕಿನಂದು ಶ್ರೀ ಗೀತಾ ಜಯಂತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಿಮಿತ್ತ ಶ್ರೀಮದ್ ಭಗವದ್ಗೀತಾ 18 ಅಧ್ಯಾಯಗಳ ಪಾರಾಯಣ ಮತ್ತು ಪ್ರವಚನಗಳ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ನಿಟ್ಟಿನಲ್ಲಿ ಮಲ್ಲೇಶ್ವರಂನ ಶ್ರೀ ವಾಸವಿ ಮಹಿಳಾ ಮಂಡಳಿ ಸದಸ್ಯರಿಂದ ಭಗವದ್ಗೀತಾ ಪಾರಾಯಣವಾಯಿತು. ಆನಂತರ ಶ್ರೀ ಎಸ್ಪಿ ರವಿಕುಮಾರ್ ದಾಸ್ ರವರು ಪ್ರವಚನವನ್ನು ನೀಡಿದರು. ಮೈಸೂರಿನ ಕೆಜಿ ಕೊಪ್ಪಲಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶುಕ್ರವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಮಂಗಳೂರಿನ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿರುವ ಶ್ರೀ ಯದುಗಿರಿ ಯತಿರಾಜ ಮಠದ ಆವರಣದಲ್ಲಿರುವ ಶ್ರೀ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ಮಲ್ಲೇಶ್ವರ ಬ್ರಾಹ್ಮಣ ಸಭಾ ಟ್ರಸ್ಟ್ ಮತ್ತು ಟಿಟಿಡಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಸಹಯೋಗದಲ್ಲಿ ಇದೇ ಡಿಸೆಂಬರ್ 4ನೇ ತಾರೀಕು ಶ್ರೀ ಗೀತಾ ಜಯಂತಿ ಆಚರಣೆಯನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತಾದ ಮಾಹಿತಿಯನ್ನು ಬ್ರಾಹ್ಮಣ ಸಭಾದ ಟ್ರಸ್ಟ್ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಕೆ ಕೌಶಿಕ್ ರವರು ಎಸ್ವಿಬಿಸಿಯೊಂದಿಗೆ ಹಂಚಿಕೊಂಡರು. ಶ್ರೀ ದಕ್ಷಿಣ ಅಭಿಚ್ಛನ್ನ ಗುರುಪರಂಪರೆ ಕೂಡಲಿ ಶೃಂಗೇರಿ ಮಠದ ಮಹಾಸಂಸ್ಥಾನದ ಪೀಠಾಧೀಶ್ವರರಾದ ಶ್ರೀ ಶ್ರೀ ವಿದ್ಯಾವಿಶ್ವೇಶ್ವರ ಮಹಾಸ್ವಾಮಿಗಳು, ಶ್ರೀ ಯದುಗಿರಿ ಯತಿರಾಜ ಮಠದ ಪೀಠಾಧೀಶ್ವರರಾದ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಾಜಿಯರ್ ಹಾಗೂ ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಪೇಜಾವರ ಮಠದ ಪೀಠಾಧೀಶ್ವರರಾದ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 4ನೇ ಡಿಸೆಂಬರ್ ಭಾನುವಾರದಂದು ಗೀತಾ ಜಯಂತಿಯನ್ನು ಬೆಳಗ್ಗೆ 9:30 ಸರಿಯಾಗಿ ಸಂಪಿಗೆ ರಸ್ತೆಯ ಮಲ್ಲೇಶ್ವರಂನ ಶ್ರೀ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ಮಲ್ಲೇಶ್ವರಂ ಬ್ರಾಹ್ಮಣ ಟ್ರಸ್ಟ್ ಹಾಗೂ ಟಿಟಿಡಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಸಹಯೋಗದೊಂದಿಗೆ ಆಯೋಜಿಸಲಾಗಿದೆ ಹಾಗೂ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರಿಂದ ಭಗವದ್ಗೀತೆ ಕುರಿತು ಉಪನ್ಯಾಸವನ್ನು ಸಹ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಿವೃತ್ತ ADGP ಭಾಸ್ಕರ್ ರಾವ್ ಹಾಗೂ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ಮುಖ್ಯ ಆಮಂತ್ರಿತರಾಗಿ ಭಾಗವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ. ಕರ್ನಾಟಕ ಗಡಿಭಾಗದ ಪುದುಕೋಟೆ ಶಾಂತನಾಥಪುರಂನ ಶ್ರೀ ಶಾಂತನಾಥ ವಿನಾಯಕರ್ ಬಾಲಮುರುಗನ್ ದೇವಸ್ಥಾನದಲ್ಲಿ ಅಷ್ಟಬಂಧನ ಮಹಾಕುಂಭಾಭಿಷೇಕ ಸಮಾರಂಭ ವೈಭವದಿಂದ ಜರುಗಿತು. ಈ ನಿಮಿತ್ತ ಪ್ರಧಾನ ಕಲಶ ಜಲದಿಂದ ಆಲಯ ಗೋಪುರ ಕಲಶಕ್ಕೆ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ದೇವರಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ವಿಶೇಷ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸ
ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ, ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಕಿಶೋರ ಯಕ್ಷಗಾನ 2022 ಸಂಭ್ರಮದಲ್ಲಿ ಉಡುಪಿಯ ಸಂತ ಸಿಸಿಲಿ ಪ್ರೌಢಶಾಲೆ ಇದರ ವಿದ್ಯಾರ್ಥಿಗಳಿಂದ ಪಾಂಚಜನ್ಯ ಪ್ರಸಂಗದ ಯಕ್ಷಗಾನ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.